ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಕ್ರಶ್ಗೆ ನಿಮ್ಮಂದ್ರೆ ಇಷ್ಟನಾ, ಅವರು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾರಾ, ಅಥವಾ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಾದರೂ ಫೀಲಿಂಗ್ಸ್ ಇದೆಯಾ ಅನ್ನೋದನ್ನು ನಾವಿವತ್ತು ನೋಡುವ. ಇಲ್ಲಿ ಕ್ರಶ್ ಅಂತ ಬಂದಾಗ ನೀವು ಪ್ರೀತಿಸುವ ವ್ಯಕ್ತಿಯಾಗಿರ್ಬೋದು, ಅದು ನಿಮ್ಮ ಹುಡುಗ ಇರ್ಬೋದು, ಕ್ರಶ್ ಅಥವಾ ಹುಡುಗಿ ಇರ್ಬೋದು. ಸೊ ನೀವು ಅವರನ್ನು ಏನೋ ಒಂದು ಫೀಲಿಂಗಲ್ಲಿ ಪ್ರೀತಿ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ಏನೋ ಒಂದು ಫೀಲಿಂಗ್ಸ್ ಉಂಟು ನಿಮಗೆ. ಬಟ್ ಹಾಗೆಯೇ ನಿಮ್ಮ ಕ್ರಶ್ಶಿಗೂ, ಅಂದರೆ ನಿಮ್ಮ ಹುಡುಗನಿಗೂ ಹುಡುಗಿಗೂ ನಿಮ್ಮ ಬಗ್ಗೆ ಏನಾದರೂ ಒಂದು ಫೀಲಿಂಗ್ ಇದೆಯಾ? ಸೊ ಅವರ ಮನಸ್ಸಲ್ಲೂ ಕೂಡ ನಿಮ್ಮ ಬಗ್ಗೆ ಏನಾದರೂ ಉಂಟಾ, ಅಂದರೆ ಏನಾದರೂ ಅವರು ಅಂದ್ಕೊಳ್ತಾ ಇದ್ದಾರಾ? ಸೊ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ. ಕ್ರಶನ್ನು ನಾವು ಒನ್ ಸೈಡೆಡ್ ಲವ್ ಅಂತಾನು ಕನ್ಸಿಡರ್ ಮಾಡ್ಬೋದು. ಸೊ ರೀಸೆಂಟಾಗಿ ತುಂಬ ಕಮೆಂಟ್ಸ್ ಬಂದಿತ್ತು ಈ ಒನ್ ಸೈಡ್ ಲವ್ ಮತ್ತು ಕ್ರಶ್ ಬಗ್ಗೆ. ಸೊ ಹಾಗಾಗಿ ನಾನಿವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ತುಂಬ ಖುಷಿಯಾಗುತ್ತೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ನಿಮ್ಮ ಪ್ರೀತಿ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಜೀವನ ಪರ್ಯಂತ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಮತ್ತು ಮಹಾದೇವನನ್ನು ಮನಸಾರೆ ಪ್ರಾರ್ಥಿಸುತ್ತೇನೆ. ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ. ಹಾಗೆಯೇ ನಿಮ್ಮ ಮನಸ್ಸಲ್ಲಿ ಯಾವ ಹುಡುಗಿ ಅಥವಾ ಯಾವ ಹುಡುಗ ಇದ್ದಾರೆ, ಕ್ರಶ್ ಇದ್ದಾರೆ, ಸೊ ಅವರನ್ನು ನೆನಪು ಮಾಡಿಕೊಳ್ಳಿ. ಅವರನ್ನು ನೆನೆಸಿಬಿಟ್ಟು ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಎರಡು ಲವ್ ಮೆಸೇಜ್ ಗ್ರೀಟಿಂಗ್ ಕಾರ್ಡ್ನಲ್ಲಿ ಯಾವ ಒಂದು ಲವ್ ಮೆಸೇಜ್ ಗ್ರೀಟಿಂಗ್ ಕಾರ್ಡ್ ನಿಮಗೆ ಸೆಳೆಯುತ್ತೆ, ಆಕರ್ಷಣೆಯಾಗುತ್ತೆ, ಯಾವುದನ್ನು ನೀವು ಪ್ರಾರ್ಥನೆ ಮಾಡಿದ ನಂತರ ಆಯ್ಕೆ ಮಾಡಿಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ, ಅದನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಅಲ್ಲ ನೋಡಿ, ಒಂದನೇ ಅಂದರೆ ಲವ್ ಮೆಸೇಜ್ ಗ್ರೀಟಿಂಗ್ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ನೀವು ಅವರನ್ನು ಇಷ್ಟಪಡ್ತಾ ಇರ್ಬೋದು, ನಿಮಗೆ ಅವರ ಬಗ್ಗೆ ಫೀಲಿಂಗ್ಸ್ ಇರ್ಬೋದು. ಸೊ ಅವರಿಗೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಉಂಟಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿ ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಅವರಿಗೂ ನೀವಂದರೆ ಇಷ್ಟ ನಿಮಗೆ ಆ ವ್ಯಕ್ತಿಯನ್ನು. ನಿಮ್ಮ ಕ್ರಶ್ ಯಾರಿದ್ದಾರೆ, ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಅವರನ್ನು ನೋಡಿದ ತಕ್ಷಣ ಸೊ ಇವರು ನಮ್ಮ ಲೈಫ್ ಪಾರ್ಟ್ನರ್ ಇರಬೇಕಿತ್ತು, ನಮ್ಮ ಲವರ್ ಇರಬೇಕಿತ್ತು. ಸೊ ಲೈಫಲ್ಲಿ ಏನೋ ಒಂದು ಇವರ ಮಧ್ಯೆ ನನ್ನ ಮಧ್ಯೆ ಏನೋ ಒಂದು ಆಗುತ್ತೆ ಅನ್ನೋ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಉಂಟು. ಇವರನ್ನು ನಾನು ತುಂಬ ಟೈಮ್ನಿಂದ ನೋಡ್ತಾ ಇದ್ದೇನೆ. ಸೊ ಏನೋ ಒಂದು ಹಿನ್ನರಾತಲ್ಲಿ ನಿಮಗೆ ಅವರನ್ನು ನೋಡಿದಾಗ ಖುಷಿಯಾಗುತ್ತೆ, ಏನೋ ಒಂದು ಅಟ್ರಾಕ್ಷನ್ ಫೀಲಿಂಗ್ ಆಗುತ್ತೆ. ನೋಡಿ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ. ಸೊ ನಿಮ್ಮ ಕ್ರಶ್ಗೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಉಂಟು. ಸೊ ಅವರು ಹೇಳ್ತಾ ಇಲ್ಲ ಅಷ್ಟೇ, ಸೊ ಸರಿಯಾದ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನೀವು ಅಂದ್ಕೊಳ್ಬೋದು ನಿಮ್ಮ ಕ್ರಶ್ಗೆ ನಿಮ್ಮ ಬಗ್ಗೆ ಯಾವುದೇ ಒಂದು ಫೀಲಿಂಗ್ ಇಲ್ಲ ಅಂತ. ಸೊ ಬಟ್ ಇಲ್ಲ, ಖಂಡಿತವಾಗಿ ಇದು ಸೋರ್ ರಿಲೇಟೆಡ್ ಕನೆಕ್ಷನ್ ಆಗಿದೆ, ಆತ್ಮದಿಂದ ಆದಂತಹ ಕನೆಕ್ಷನು. ಸೊ ಹಾಗಾಗಿ ಅವರಿಗೂ ನಿಮ್ಮ ಮೇಲೆ ಒಂದು ರೀತಿಯ ಫೀಲಿಂಗ್ ಇದೆ, ಅದನ್ನು ಅವರು ತೋರಿಸ್ತಾ ಇಲ್ಲ, ನಿಮ್ಮ ಜೊತೆ ಹೇಳ್ತಾ ಇಲ್ಲ. ಸೊ ಯಾರಿಗೂ ಗೊತ್ತಾಗದ ಥರ, ಡೌಟ್ ಬರದ ಥರ ಅವರು ನಿಮ್ಮನ್ನು ನೋಡ್ತಾ ಇರ್ಬೋದು, ವಾಚ್ ಮಾಡ್ತಾ ಇರ್ಬೋದು. ನೀವು ಎಲ್ಲಿಗೆ ಹೋಗ್ತೀರಾ, ಎಲ್ಲಿಗೆ ಬರ್ತೀರಾ, ಯಾರ ಜೊತೆ ಮಾತನಾಡ್ತೀರಾ ಅಂತ ಅವರು ಚೆಕ್ ಮಾಡ್ತಾನೆ ಇರ್ತಾರೆ. ಬಟ್ ಇದು ಯಾವುದು ಕೂಡ ನಿಮಗೆ ಗಮನಕ್ಕೆ ಬಂದಿರಲ್ಲ. ನೀವಿಬ್ಬರು ಒಟ್ಟಿಗೆ ಇರ್ಬೋದು. ಸೊ ಒಟ್ಟಿಗೆ ಅಂದರೆ, ಸೊ ನಿಮ್ಮ ಮನೆಯೆಲ್ಲ ಒಟ್ಟೊಟ್ಟಿಗೆ ಸ್ವಲ್ಪ ಇರ್ಬೋದು, ಅಥವಾ ನೀವು ಒಂದೇ ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಅವರು ನಿಮ್ಮ ಫೋನ್ ನಂಬರ್ ತಗೊಂಡು ನಿಮ್ಮ ಡಿ ಪಿ ಇರ್ಬೋದು, ಸ್ಟೇಟಸ್ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಪೋಸ್ಟ್ ಮಾಡ್ತೀರಾ, ಹೇಗೆ ಆ್ಯಕ್ಟಿವ್ ಆಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಏನಕ್ಕಂದರೆ ಇಲ್ಲಿ ಅವರು ಕ್ರಶ್ ಅಂತ ತಗೊಳ್ಳೋದಕ್ಕಿಂತ ನಿಮ್ಮನ್ನು ಒಂದು ರೀತಿಯಲ್ಲಿ ಸೊ ಪ್ರೀತಿ ಮಾಡ್ತಾ ಇದ್ದಾರೆ. ಬಟ್ ಅವರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ನೀವು ಇಲ್ಲಿ ಯಾವ ರೀತಿ ಅವ್ರ ಜೊತೆ ಏನೂ ಹೇಳ್ತಾ ಇಲ್ಲ. ಸೊ ಆ ಥರನೇ ಅವ್ರು ಕೂಡ ಹಾಗೇನೆ ಹೈಡ್ ಆಗಿದ್ದಾರೆ. ಸೊ ಖಂಡಿತವಾಗಿಯೂ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಅವರಿಗೂ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಭಾವನೆ ಉಂಟು. ಕೆಲವರು ನೋಡಿ, ನೀವು ಯಾವ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ನಿಮ್ಮ ಕ್ರಶನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಅವರು ಸ್ವಲ್ಪ ಗಂಭೀರ ಸ್ವಭಾವದವರಾಗಿರ್ಬೋದು, ಸೊ ಅಂದರೆ ಚಲೋ ಚಲೋ ಆಗಿ ಆಡುವಂತಹ ವ್ಯಕ್ತಿ ಅಲ್ಲ. ನೋಡಿ, ಇಲ್ಲಿ ಏನಂದರೆ ನೀವೀಗ ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ, ನಿಮಗೆ ಒಂದು ಫೀಲಿಂಗ್ ಉಂಟು, ಅದೇ ರೀತಿ ಅವರಿಗೂ ಫೀಲಿಂಗ್ ಉಂಟು. ಸೊ ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಸೀರಿಯಸ್ ಆಗಿ, ಅಂದರೆ ಒಂಥರ ಅವ್ರನ್ನ ನೋಡಿದ ತಕ್ಷಣ ನಮ್ಗೆ ಅನಿಸುತ್ತೆ ಸೊ ಈ ಮನುಷ್ಯ ಅಥವಾ ಈ ಹುಡುಗಿ ಹುಡುಗ ಸ್ವಲ್ಪ ಜೋರು ಗಂಭೀರ ಸ್ವಭಾವದವರು ಆ ಥರ ಅನಿಸ್ತಾರೆ. ಬಟ್ ಹಾರ್ಟ್ಲಿ ಆಗಿ ಆ ಥರ ಇಲ್ಲ. ಸೊ ಈಗಿರುವಾಗ ನೀವೇ ಅಲ್ಲಿ ಇವರನ್ನು ಪ್ರಪೋಸ್ ಮಾಡೋದು ಉತ್ತಮ, ಅಥವಾ ನೀವೇ ಇವರ ನಿಮ್ಮನ್ನು
ಅಲ್ಲ, ನೀವು ಈಗ ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ, ಆ ವಿಷಯವನ್ನು ನೀವಾಗಿ ನಿಮ್ಮ ಕ್ರಶ್ ಜೊತೆ ಹೇಳಿದರೆ ಸೊ ಇದೊಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ನೀವಾಗಿ ಅಲ್ಲಿ ರಿಸ್ಕ್ ತಗೊಂಡು ಅವರ ಜೊತೆ ಮಾತನಾಡಿ ಅವರಿಗೆ ಎಟ್ ಪ್ರೆಸೆಂಟ್ ಅವರ ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಸೊ ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ಅವರು ನಿಮ್ಮ ಜೊತೆ ಏನೇ ಒಂದು ಭಾವನೆ ಇದ್ರು, ಫೀಲಿಂಗ್ಸ್ ಇದ್ರು, ಸೊ ಅವ್ರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ಗೊತ್ತಾಯ್ತಾ? ಸೊ ಹಾಗಾಗಿ ನೀವಾಗಿ ಅವರಿಗೆ ಹೇಳಿ ಈ ರಿಲೇಷನ್ಶಿಪ್ಪು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಂದ್ರೆ ನೀವಾಗಿ ಇಲ್ಲಿ ಒಂದು ಚಾನ್ಸ್ ತಗೊಂಡ್ಬಿಟ್ಟು ಅವ್ರ ಜೊತೆ ಮಾತನಾಡಬೇಕಾಗುತ್ತೆ. ಈ ಒಂದು ನಿಮ್ಮ ಪ್ರೀತಿ ಇರ್ಬೋದು, ಅವರ ಪ್ರೀತಿ ಇರ್ಬೋದು, ನಿಮ್ಮಿಬ್ಬರ ಒಂದು ಫೀಲಿಂಗ್ಸ್ ಇರ್ಬೋದು, ಸೊ ಆತ್ಮದಿಂದ ಕನೆಕ್ಟ್ ಆದದ್ದಂಥದ್ದು. ಸೊ ಹಾಗಾಗಿ ಇದು ಸಕ್ಸಸ್ ಆಗುತ್ತೆ 100%. ನೀವಿಲ್ಲಿ ರಿಸ್ಕ್ ತಗೊಳ್ಬೇಕು, ರಿಸ್ಕ್ ತಗೊಳ್ಳಿ ಅನ್ನಲ್ಲ ಅಂದರೆ, ಸೊ ರಿಸ್ಕ್ ಅಂದರೆ ಏನು ಅಂದರೆ, ಸೊ ನೀವಾಗಿ ಹೇಳಬೇಕು ಅವ್ರ ಜೊತೆ, ಸೊ ಅವರಾಗಿ ಹೇಳಲ್ಲ ಇಲ್ಲಿ. ಸೊ ಹಾಗಾಗಿ ನೀವಾಗಿ ಅವ್ರ ಜೊತೆ ಮಾತನಾಡಿ ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 100% ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಎರಡನೇ ಲವ್ ಮೆಸೇಜ್ ಗ್ರೀಟಿಂಗ್ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಕ್ರಶ್ ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಸೊ ಅವರನ್ನು ನೆನೆಸಿಬಿಟ್ಟು ಸದ್ಯಕ್ಕೆ ನೀವಿಬ್ಬರು ಹತ್ತಿರ ಇಲ್ಲದೇ ಇರ್ಬೋದು, ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು, ಅವರಿಗೂ ನಿಮ್ಮ ಮೇಲೆ ಒಂದು ರೀತಿಯ ಫೀಲಿಂಗ್ಸ್ ಇದೆ, ಬಟ್ ಅವರ ಲೈಫಲ್ಲಿ ಬೇರೆ ಯಾರಾದರೂ ಇರಬಹುದು. ಸೊ ಎಟ್ ಪ್ರೆಸೆಂಟ್ ಅವರು ಅಲೋನ್ ಆಗಿರ್ಬೋದು, ಆದ್ರೂ ಅವರನ್ನು ಬೇರೆ ಯಾರಾದರೂ ಇಷ್ಟಪಡ್ತಾ ಇರ್ಬೋದು, ನೀವು ಇಷ್ಟಪಡುವ ಥರನೇ, ಅಥವಾ ಅವರು ಏನೋ ಒಂದು ಅವರ ಲೈಫಲ್ಲಿ ಇಶ್ಯೂ ನಡೆದಿದೆ, ಸೊ ಅವರು ತುಂಬ ಡಿಸಪಾಯಿಂಟ್ ಆಗಿದ್ದಾರೆ, ಅದರಿಂದ ಹೊರ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಅದು ನಿಮಗೂ ಗೊತ್ತಿರ್ಬೋದು. ಸೊ ಯಾರ ಬಗ್ಗೆನೂ ತಿಳ್ಕೊಳ್ಳದೆ ಯಾರು ಕೂಡ ಕ್ರಶ್ ಆಗಲ್ಲ. ಸೊ ನಿಮ್ಮ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಸೊ ಅವರು ಏನೋ ಒಂದು ಅವರ ಲೈಫಲ್ಲಿ ನಡೀರಿದೆ, ಸೊ ಹಾಗಾಗಿ ಅವರು ತುಂಬ ಡಿಸಪಾಯಿಂಟ್ ಆಗಿದ್ದಾರೆ, ಅದರಿಂದ ಹೊರ ಬರಬೇಕು. ಸೊ ನ್ಯೂ ಲೈಫ್ ನ್ಯೂ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಅಲ್ಲಿ ಅವರಿಗೆ ಅವರ ದೇವರ ಆಶೀರ್ವಾದ ಕೂಡ ಉಂಟು, ಹಾಗಾಗಿ ಖಂಡಿತವಾಗಿಯೂ ಆ ವ್ಯಕ್ತಿ ಆ ಸಿಚುವೇಶನಿಂದ ಹೊರ ಬಂದಾಗ ಖಂಡಿತವಾಗಿಯೂ ಅವರಿಗೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಉಂಟು, ಬಟ್ ಎಟ್ ಪ್ರೆಸೆಂಟ್ ಅವರ ಮೈಂಡ್ ಏನೂ ಬೇಡ. ಸೊ ಎಟ್ ಪ್ರೆಸೆಂಟ್ ಯಾವುದೇ ರಿಸ್ಕ್ ಬೇಡ, ಏನೂ ಬೇಡ, ಸೊ ಅವರು ಏನೋ ಚೂಸ್ ಮಾಡುವ ರೀತಿಯಲ್ಲಿ ಇಲ್ಲ. ಬಟ್ ನೋಡಿ, ಅವರನ್ನು ಬೇರೆಯವರು ಕೂಡ ಇಷ್ಟಪಡ್ತಾ ಇದ್ದಾರೆ, ಸೊ ಅವರ ಲೈಫಲ್ಲಿ ಅದನ್ನು ಅವರು ನಿಮ್ಮನ್ನೇ ಚೂಸ್ ಮಾಡಿಕೊಳ್ತಾರೆ ಚೂಸ್ ಮಾಡುವುದಾದರೆ. ಇಲ್ಲಿ ಅವರ ಫಸ್ಟ್ ಲವ್ ಬ್ರೇಕಪ್ ಆಗಿರುವಂತಹ ಸಾಧ್ಯತೆ ಕೂಡ ಇರ್ಬೋದು, ಸೊ ಅದು ಇಲ್ಲಿ ಅನಿಸ್ತಾ ಉಂಟು. ಸೊ ಹಾಗಾಗಿ ನೋಡಿ, ಸೊ ಒಮ್ಮೆ ಲವ್ ಬ್ರೇಕಪ್ ಆದ ನಂತರ ಏನೋ ಒಂದು ಇಶ್ಯೂ ನಡೆದಿದೆ ಅವರ ಲೈಫಲ್ಲಿ, ಸೊ ಅದರಿಂದ ಹೊರಬರಕ್ಕೆ ತುಂಬ ಟೈಮ್ ಬೇಕಾಗಿರುತ್ತೆ. ಇದು ನಿಮಗೆ ಕೂಡ ಗೊತ್ತಿರುತ್ತೆ, ಒಮ್ಮೆಲೆ ಒಂದ್ಸಲ ಅವರ ಪ್ರೀತಿಯಲ್ಲಿ ಎಡವಿ ಬಿಟ್ಟಿದ್ದಾರೆ, ಇನ್ನೊಮ್ಮೆ ಸಡನ್ ಆಗಿ ಆ ಫೀಲ್ಡಿಗೆ ಅವರು ಎಂಟ್ರಿ ಕೊಡ್ಲಿಕ್ಕೆ ಆಗಲ್ಲ ಅಂದರೆ ಇನ್ನೊಬ್ಬರನ್ನು ಪ್ರೀತಿಸ್ಲಿಕ್ಕೆ ಆಗಲ್ಲ, ಅವರ ಮನಸ್ಥಿತಿ ಸರಿ ಹೋಗಬೇಕು, ಅವರ ನೋವಿನಿಂದ ಹೊರ ಬರಬೇಕು, ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು. ಸೊ ಹಾಗಾಗಿ ಇದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಅಂದರೆ ನಿಮ್ಮ ವ್ಯಕ್ತಿ ತುಂಬ ಒಳ್ಳೆಯವರು, ನೋಡಿ ಯಾರು ವ್ಯಕ್ತಿಯನ್ನು ನೆನೆಸ್ಬಿಟ್ಟು ನಿಮ್ಮ ಕ್ರಶನ್ನು ವಿಡಿಯೋ ನೋಡ್ತಾ ಇದ್ರಿ ಅದರ, ಸೊ ಅವರು ತುಂಬ ಒಳ್ಳೆಯವರು, ಅವರು ಯಾರಿಗೂ ಮೋಸ ಮಾಡಿಲ್ಲ, ನೋವು ಕೊಟ್ಟಿಲ್ಲ, ಸೊ ಅವರಿಗೇ ನೋವಾಗಿದೆ. ಹಾಗಾಗಿ ಯಾರಿಗೂ ನೋವು ಪಡೆದ ವ್ಯಕ್ತಿಗೆ ನೋವು ಆದಾಗ ಸೊ ಅವರನ್ನು ಒಮ್ಮೆಲೆ ಅವರು ಸ್ವೀಕರಿಸಲಿಕ್ಕೆ ರೆಡಿ ಇರಲ್ಲ. ಸೊ ಅದೇ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಉಂಟು, ಏನೋ ಒಂದು ಘಟನೆ ನಡೆದಿದೆ, ಫಸ್ಟ್ ಅದೆಲ್ಲ ಕ್ಲಿಯರ್ ಆಗಲಿ, ಆ ಮನಸ್ಥಿತಿಯಿಂದ ಅವರು ರಿಕವರಿ ಆಗಲಿ, ಹೊರಬರಲಿ. ಅವರಿಗೆ ನೋಡಿ, ಅವರ ಲೈಫಲ್ಲಿ ನೀವು ಎಂಟ್ರಿ ಕೊಟ್ಟಿದ್ದೀರಿ ಆಲ್ರೆಡಿ ಕೆಲವರು, ಸೊ ನೀವು ಅವರಿಗೆ ಸ್ವಲ್ಪ ಸಾಂತ್ವನದ ಮಾತನಾಡಿ, ಸೊ ಒಮ್ಮೆಲೆ ನಾನು ಇಷ್ಟಪಡ್ತಾ ಇದ್ದೇನೆ ಅಂತ ರ್ಯಾಶ್ ಆಗಿ ಹೋಗಲಿಕ್ಕೆ ಹೋಗಬೇಡಿ, ಸೊ ಅವಾಗ ಅದು ವರ್ಕ್ ಆಗಲ್ಲ, ಸೊ ಅವ್ರು 100% ನಿಮ್ಮನ್ನು ರಿಜೆಕ್ಟ್ ಮಾಡುವ ಸಾಧ್ಯತೆ ಉಂಟು. ಸೊ ಅವರಿಗೂ ಸ್ವಲ್ಪ ಮನಸ್ಥಿತಿ ಸರಿಯಾಗಲಿ, ಟೈಮ್ ಕೊಡಿ. ನಿಮ್ಮ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಜಸ್ಟ್ ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಮಾತನಾಡಿ, ಸೊ ಅವರಿಗೆ ಏನು ಲೈಫಲ್ಲಿ ನೋಡಿ ಅವರು ಏನು ನೋವು ಮರಿಬೇಕು ಅಂತ ಇದ್ದಾರೆ, ಆ ಒಂದು ಸಿಚುವೇಶನ್ ಸಂದರ್ಭವನ್ನು ನೀವು ಮಾಡಿಕೊಡಿ. ಸೊ ಅವರಿಗೆ ನೋವಾಗುವ ಥರ ಮಾತನಾಡಬೇಡಿ, ಅಥವಾ ನಿಮಗೆ ಅವರ ಮೇಲೆ ಇರುವಂತಹ ನಿಜವಾದ ಭಾವನೆಯನ್ನು ಈಗಲೇ ಹೇಳಲಿಕ್ಕೆ ಹೋಗಬೇಡಿ. ಸೊ ಅದರಿಂದ ನಿಮಗೆ ಡಿಸಪಾಯಿಂಟ್ ಆಗುತ್ತೆ ತುಂಬ, ಹಾಗಾಗಿ ಇಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ತುಂಬ. ಸೊ ಅಲ್ಲಿ ಅವರಿಗೆ ದೇವರ ಆಶೀರ್ವಾದ ಉಂಟು, ಸೊ ಹೇಗೆ ಅವರು ರಿಕವರಿ ಆಗಬೇಕು ಅಂತ, ಸೊ ಆಗ್ತಾ ಇದ್ದಾರೆ. ಸೊ ಎಲ್ಲನೂ ಸರಿ ಆಗಬೇಕಾಗುತ್ತೆ, ಅವರು ಫಸ್ಟ್ ಮೈಂಡ್ ಸರಿ ಹೋಗಬೇಕು ಅವರದ್ದು, ಸೊ ತುಂಬ ನೋವಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ, ಸೊ ಅದೆಲ್ಲ ಸರಿಯಾದ ತಕ್ಷಣ. ಸೊ ಅವರಿಗೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಉಂಟು, ಫೀಲಿಂಗ್ಸ್ ಇಲ್ಲ ಅಂತ ಇಲ್ಲ, ಬಟ್ ಅವರು
ಈ ಸಿಚುಯೇಷನಲ್ಲಿ ಅವರು ಏನನ್ನು ಕೂಡ ಆಯ್ಕೆ ಮಾಡ್ಕೊಳ್ಳುವಂತಹ ಅಥವಾ ಒಂದು ಡಿಸಿಷನ್ ತಗೊಳ್ಳುವಂತಹ ಸಿಚುಯೇಷನಲ್ಲಿ ಇಲ್ಲ ಅವರು. ಸೊ ಹಾಗಾಗಿ ಇಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಇಷ್ಟಪಟ್ಟಂತಹ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂದರೆ, ಸೊ ನಿಮ್ಮಿಬ್ಬರ ಒಂದು ಜೀವನದಲ್ಲಿ ಒಂದು ಹೊಸ ಆರಂಭ ಆಗಬೇಕು ಅಂದರೆ, ಸೊ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಅವರ ಲೈಫಲ್ಲಿ ಕೆಲವೊಂದು ಅಂದರೆ ಇವುಗಳು ಕೆಲವರು ಇದ್ದಾರೆ. ಸೊ ಹಾಗಾಗಿ ಬೇರೆಯವರು ಕೂಡ ಇಷ್ಟಪಡುವ ಕಾರಣದಿಂದಾಗಿ, ಸೊ ಇಲ್ಲಿ ನೀವು ಒಮ್ಮೆಲೆ ರ್ಯಾಶ್ ಆಗಿ ಹೋದರೆ ಎಲ್ಲನೂ ಉಂಟಾಗುತ್ತೆ. ಅವರ ಮನಸ್ಸಿಗೆ ಆಗಿರುವಂತಹ ನೋವು ದೂರ ಆಗಲಿ, ಸೊ ಅವರು ಒಂದು ಖುಷಿಯಾಗಿರುವಂತಹ ಮೂಡ್ಗೆ ಬರಲಿ. ಸೊ ಲೈಫಲ್ಲಿ ಅವರು ಪಾಸಿಟಿವ್ ವೈಬ್ರೇಷನಲ್ಲಿ ಇರುವಂತಹ ಟೈಮ್ ನೋಡಿಬಿಟ್ಟು ಆವಾಗ ನೀವು ಅವರಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನೇ ಹೇಳಿ. ಸೊ ಅವ್ರಿಗೂ ಫೀಲಿಂಗ್ಸ್ ಉಂಟು, ಕೆಲವೊಂದು ಸಲ ಬರುತ್ತೆ. ಆದರೆ ಹಿಂದೆ ಆದಂತಹ ಮೋಸ, ಹಿಂದೆ ಆದಂತಹ ಅವರಿಗೆ ಚೀಟಿಂಗ್ ಇರ್ಬೋದು, ನೋವು ಇರ್ಬೋದು, ಏನೋ ಒಂದು ಜೀವನದಲ್ಲಿ ನೋಡಿ ಬೇರೆ ಯಾವುದೇ ಒಂದು ಇಶ್ಯೂ ನಡೆದಿದೆ ಅವರಿಗೆ. ಸೊ ಅದರಿಂದ ಅವರು ರಿಕವರಿ ಆಗಬೇಕಾಗುತ್ತೆ. ಸೊ ಹಾಗಾಗಿ ಅವರು ಕೂಡ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ಮೈಂಡಲ್ಲಿ ನೋವಿದ್ದಾಗ ಯಾವುದು ಕೂಡ ಬೇರೆ ಅಂತ ಅನಿಸುತ್ತೆ. ಸೊ ಪ್ರೀತಿ ಅಂದ್ರೂ ಅಷ್ಟೇ, ಸೊ ಮನಸ್ಸಿಗೇ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂದರೆ ಇನ್ನೊಂದು ಪ್ರೀತಿ ಮಾಡಿ ನಾನೇನು ಮಾಡಲಿಕ್ಕೆ. ಸೊ ಆ ಪರಿಸ್ಥಿತಿಯಲ್ಲಿ ನಿಮ್ಮ ಹುಡುಗ ಅಥವಾ ಹುಡುಗಿ ಇದ್ದಾರೆ. ಸೊ ಅವ್ರು ನಿಮಗೆ ಬೇಕು ಅಂದರೆ, ಸೊ ನಿಮ್ಮ ಕಷ್ಟ ನಿಮ್ಮ ಲವರ್ ಆಗಬೇಕು ನಿಮ್ಮ ಲೈಫ್ ಜರ್ನಿಯಲ್ಲಿ. ಸೊ ನಿಮ್ಮ ಜೊತೆ ಇರಬೇಕು ಅಂದರೆ, ಸೊ ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡಬೇಕು. ಸೊ ಅವ್ರ ಜೊತೆ ಚೆನ್ನಾಗಿ ಮಾತನಾಡಿ ಅವರಿಗೆ ಖುಷಿಯಾಗೋ ಥರ ನಡ್ಕೊಳ್ಳಿ. ಸೊ ಅವರ ಮನಸ್ಸಿಗೆ ನೋವು ಕೊಡಲಿಕ್ಕೆ ಹೋಗಬೇಡಿ. ನಿಮಗೆ ಅಂದರೆ ನೀವು ಅವ್ರ ಮೇಲೆ ಫೋರ್ಸ್ಫುಲ್ ಆಗಿ ಯಾವುದನ್ನು ಕೂಡ ಒತ್ತಡ ಹೇರಲಿಕ್ಕೆ ಹೋಗಬೇಡಿ. ಆದಷ್ಟು ಕೂಲ್ ಆಗಿರಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ವೆಯ್ಟ್ ಮಾಡಿ ಸರಿಯಾದ ಟೈಮ್ಗೋಸ್ಕರ. ನಿಮ್ಮ ವ್ಯಕ್ತಿ ಅವರ ಲೈಫ್ನಲ್ಲಿ ಒಂದು ಹೊಸ ಬೆಳಕು ಬರುವ ತನಕ ನೀವು ವೆಯ್ಟ್ ಮಾಡಿ, ಅವರ ಮನಸ್ಥಿತಿ ಸರಿ ಹೋದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ಹೇಳಿ, ಖಂಡಿತವಾಗಿ 100% ಇದು ಸಕ್ಸಸ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ, ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ, ನಿಮ್ಮ ಕ್ರಶ್ಗೆ ನಿಮ್ಮ ಮನಸ್ಸಿನ ಭಾವನೆ ಅರ್ಥ ಆಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೈವ ಆದ ಕೊರಗಜ್ಜ ಮತ್ತು ಮಹಾದೇವನನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಕೂಡ ಪ್ರೀತಿ ಬರಲಿ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.